ಅದೆಲ್ಲ ನಿನ್ನ ಹತ್ರ ಹೇಳಕ್ಕಾಗಲ್ಲ, ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ಅರ್ಥ ಆಗತ್ತೆ ಹೇಳಿ. ಏನವ್ವ ಮುದ್ದ, ಯಾರನ್ನೋ ಸಮಾಧಾನ ಮಾಡ್ತಾ ಕೂತಿದ್ಯಾ? ಯಾರು ಇವರು? ಗೊತ್ತಿಲ್ಲ ಅಂಕಲ್, ಅಲ್ತಾದ್ರು ಮಾತಾಡ್ತಾರೆ. ಯಾರಮ್ಮ ನೀನು? ಈ ಬಿಸಿಲಲ್ಲಿ ಬರ್ದೇ ಇರೋ ಮಳೆಗೋಸ್ಕರ ಅಳ್ತಿದ್ಯೇ? ಮಳೆ ಪ್ರೀತಿ ಎರಡು ಒಂದೇ ತರ ಸರ್, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ನನ್ನ ಹೆಸರು ರೂಪ ಅಂತ, ಆದ್ರೆ ನನ್ನ ಪ್ರೀತಿಗೊಂದು ರೂಪ ಸಿಗ್ಲಿಲ್ಲ ನೋಡಿ. ಅಂದ್ರೆ ನೀವು ಪ್ರೀತಿ ಬಲನಲ್ಲಿ ಬಿದ್ದಿದ್ದೀರಿ ಅಂತ. ಈಗೇನು ಅವ್ನು ಕೈ ಕೊಟ್ಟನೆ? ಕೈ ಕೊಟ್ಟಿಲ್ಲ, ಆದ್ರೆ ಎಲ್ಲಿ ಹೋಗಿದ್ದಾನಂತ ಗೊತ್ತಿಲ್ಲ. ಅವನ ಹುಡುಕ್ತಾ ಇಲ್ಲಿಗೆ ಬಂದು ಕೂತಿದ್ದೀನಿ. ಹಂಗನ್ಬಿಟ್ಟು ಹತ್ಕೊಂಡು ಕೂತ್ಕೊಂಡ್ರೆ ಸಿಗ್ತಾನಾ? ಅವ್ನ ಯಾರು ಅಂತ ಹೇಳಿ, ನಾನೇ ಹುಡುಕೊಡ್ತೀನಿ. ಅದ್ ನನಗೂ ಗೊತ್ತಿಲ್ಲ. SMS ಅಲ್ಲಿ ಪರಿಚಯ ಆಯ್ತು, ಫೋನ್ ಅಲ್ಲಿ ಮಾತಾಯ್ತು, ಮಾತಿಂದಾನೆ ಪ್ರೀತಿ ಆಯ್ತು. ಆ ಪ್ರೀತಿ ಈ ರೀತಿಯಾಗಿ ಬೀದಿಗೆ ಬಂದು ಕೂತಿದೆ. ಅಲ್ಲಮ್ಮ, ಈಗಿನ ಕಾಲದಲ್ಲಿ ಮುಖ ನೋಡ್ ಮಾಡೋ ಪ್ರೀತಿನೇ ಹುಡ್ಕೊಳಲ್ಲ, ಇನ್ನು SMS ಪ್ರೀತಿ ಹುಡ್ಕೊಳ್ತೀಯೇ? ನೋಡಿ ನೋಡಿ, ನನ್ನ ಹುಡುಗನ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ಬೇಡಿ. ಅವನು ತುಂಬಾ ಒಳ್ಳೆಯವನು, ಏನೋ ಪರಿಸ್ಥಿತಿ ಕೆಟ್ಟಿರ್ಬೇಕಷ್ಟೇ. ಆಯ್ತು ಬಿಡಮ್ಮ, ಬೆಳೆ ಬೆಳೆಯೋ ರೈತನ ಹತ್ರ ಈ ಬಗ್ಗೆ ಮಾತಾಡ್ಬಾರ್ದು. ಪ್ರೀತಿಯಿಂದ ಕಣ್ಣು ಕೂಡಾಗಿರೋ ನಿಮ್ಮಂತವ್ರ ಹತ್ರ ಪ್ರೀತಿ ಬಗ್ಗೆ ಮಾತಾಡ್ಬಾರ್ದು. ಅಲ್ಲ, ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಅರ್ಧ ಮುಖ ಮುಚ್ಕೊಂಡೇ ಮಾತಾಡ್ತಿದ್ಯಲ್ಲ, ಮುಖ ತೋರ್ಸ್ ಮಾತಾಡ್ಬಾರ್ದೆ? ನೋಡಿ, ಎಲ್ಲಾ ಗಂಡಸ್ರು ನನ್ನನ್ನ ಒಂಥರ ನೋಡ್ತಾರೆ, ಅದಕ್ಕೆ ನನ್ನ ಹುಡುಗನ್ ಬಿಟ್ಟು ಬೇರೆ ಯಾರಿಗೂ ನನ್ನ ಮುಖ ತೋರ್ಸಲ್ಲ. ಅವ್ರು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಜೀವನ ಪೂರ್ತಿ ಮುಖ ಮುಚ್ಕೊಂಡೇ ಇದ್ಬಿಡ್ತೀನಿ. ಹಾಗಲ್ಲ ಅನ್ಬೇಡಮ್ಮ, ಈಗ ನಮ್ಮ ಮನೆಗೆ ಬಾ, ನಿಮ್ ಪ್ರೀತಿನ ಹುಡುಗ ಸಿಗೋವರೆಗಿರು, ಆಮೇಲೆ ಬೇಕಾದ್ರೆ ಹೋಗು. ನಿಮ್ಮನೇಲಿ ಯಾರು ಗಂಡಸ್ರು ಇಲ್ವಾ? ನಮ್ಮನೆ ನಾನೇ ಇದ್ದೀನಲ್ಲಮ್ಮ. ಸುಮ್ನೆ ತಮಾಷೆ ಮಾಡ್ದೆ. ಎರಗ್ ಮುಚ್ಕೊಂಡೆ ಎಷ್ಟು ಮಾತಾಡ್ತೀರಿ, ಇನ್ನು ಮುಚ್ಚಿರೋ ಮುಖ ತೋರ್ಸಿದ್ರೆ ಇನ್ನೆಷ್ಟು ಮಾತಾಡ್ತಿರೋ? ಬನ್ನಿ ಹೋಗೋಣ. ನೀವು ಮುಂದೆ ಹೋಗಿ, ನಾನು ಮುದ್ದ ಹಿಂದೆ ಬರ್ತೀವಿ. ಯಾಕೆ? ನೋಡಿದ ಜನ ನಮ್ಮನ್ನ ಗಂಡ ಹೆಂಡತಿ ಮಗು ಅನ್ಕೊಂಡ್ಬಿಟ್ರ. ಯಾಕ್ರ ಮುಟ್ಟಾಡ್ರ ಈ ತರ ದುರ್ಗುಡ್ಕೊಂಡು ನೋಡ್ತಾ ಇದ್ದೀರಾ? ಯಾರಣ್ಣ ಇವ್ರು? ದೂರು ನನ್ನ ದೂರದ ಸಂಬಂಧಿ ರೂಪ ಅಂತ. ದೂರದ ಸಂಬಂಧಿ ಅಂದ್ರೆ ನಮ್ಮ ಅಪ್ಪನ ಕಡೆದವ್ರ ನಿಮ್ ತಾಯಿ ಕಡೆದವ್ರ? ಒಂದ್ ರೀತಿ ತಂದೆ ತಾಯಿ ಇಬ್ರು ಕಡೆವ್ರು ಕಣೋ. ನೀ PP ಅವ್ರೇ? ಪಬ್ಲಿಕ್ ಪ್ರಾಪರ್ಟಿ ಅಲ್ಲ ಕಣಯ್ಯ, MP. ಅವ್ರೆ ಬಿಡ್ರಿ, ನಿಮ್ಗೆ ಇವ್ರೆಲ್ಲಿ ಸಿಕ್ಕ್ರಿ? ನೋಡ ಮರಗುಳಿ, ಮನುಷ್ಯ ಹೋಗುವಾಗ ಒಬ್ಬನೇ, ಬರುವಾಗ ಒಬ್ಬನೇ, ಬಂದು ಹೋಗುವ ನಡುವೆ ಅವರೆಲ್ಲ ಸಿಗ್ತಾ ಇರ್ತಾರೆ. ಯಾಕೋ ನಿಮ್ ಮ್ಯಾಲ್ ಡೌಟ್ ಬರ್ಲಿಕ್ಕೆ ನೋಡವ. ಪರೀಕ್ಷಾ ಪರೀಕ್ಷಾ ಬಿಡವ, ಇವ್ರ ಬಗ್ಗೆ ನಿಂಗೆಲ್ಲ ಗೊತ್ತಿಲ್ಲ. ನೋಡಿದ್ರೇನೋ, ಈ ಮಗುಗಿರೋ ವಿಶ್ವಾಸ ನಂಬಿಕೆ ನಿಮ್ಗಿಲ್ವಲ್ಲೋ. ನೋಡ್ರಿ, ನೀವು ಒಂದು ಗಂಡಸನ್ ಕರ್ಕೊಂಡ್ ಬಂದಿದ್ರ ನಾವು ನಂಬ್ತಿದ್ವಿ, ಆದ್ರೆ ನೀವು ಕರ್ಕೊಂಡ್ ಬಂದಿರೋದು ಒಂದು ಹೆಂಗಸನ್. ಅದು ಅಲ್ಲ, ನಿಮ್ಗೆ ಇನ್ನೂ ಮದುವೆನ ಆಗಿಲ್ಲ, ಇಂಥ ಟೈಮ್ನಾಗ ಜೊತೆಗೆ ಒಂದು ಹೆಂಗಸನ್ ಕರ್ಕೊಂಡ್ ಬಂದ್ರೆ ನಮಗೆ ಅನುಮಾನ ಬರುದಿಲ್ಲ. ನೋಡ್ರೋ, ಬೇರು ಭದ್ರವಾಗಿದ್ರೆ ಯಾವ ಮಳೆಗಾಳಿಗೂ ಮರ ಅಲ್ಲಾಡಲ್ಲ, ಹಾಗೆ ಮನಸ್ಸು ಗಟ್ಟಿಯಾಗಿದ್ರೆ ಯಾರು ಬಂದ್ರು ಏನು ಆಗಲ್ಲ. ನೋಡಿದ್ರೆ MP ಅವರೇ, ನಾನು ಹೇಳಿಲ್ವಾ ಎಲ್ಲಾ ಗಂಡಸರು ಒಂದೇ, ಪ್ರತಿಯೊಂದಕ್ಕೂ ಅನುಮಾನ ಪಡ್ತಾರೆ, ಅದಕ್ಕೆ ನಾನು ನಿಮ್ ಜೊತೆ ಬರಲ್ಲ ಅಂತ ಹೇಳಿದ್ದು. ಹೋಗ್ಲಿ ಬಿಡಮ್ಮ, ನೀ ತಲೆ ಕೆಡಿಸ್ಕೋಬೇಡ. ಹಾಗೆ ಗೂಬೆಗಳ ಮಾತ್ಗೆಲ್ಲ ಯಾರು ತಲೆ ಕೆಡಿಸ್ಕೋತೀಯ? ಅವಕ್ಕಂತೂ ರಾಗವಾಗ ಆಡಕ್ ಬರಲ್ಲ, ಟೈಮ್ ಸಿಕ್ತಾಗಲ್ಲ ಕ್ಯಾ ಅಂತ ಕಿರಿಸ್ಕೋತಾ ಇರ್ತಾರೆ. SP ಕುಮಾರ್ ಬೇಜಾರು ಮಾಡ್ಕೋತಾರೆ ಅಂತ ಈ ತರ ಬೈದಿದ್ದೀನಿ ಕಣೋ, ಇಲ್ಲಾಂದ್ರೆ ನನ್ನ ಡೈಲಾಗ್ ಬೇರೆ ತರನೇ ಇರ್ತಿತ್ತು. ನೋಡ್ದೇನಪ್ಪ ಗುಲಕಂದ, ಅದನ್ನ ಬಾಯಿ ಹಾಕ್ಬಿಡ್ತಾನೆ. ಮದಕ್ಕಂದ ಬಿಡ್ಲಿ, ಪಕ್ಕಕ್ಕ ಒಂದು ಹೆಣ್ಣು ಬಂದು ಕೂಡ್ಲೇನ ಹಿಂಗ ಆಡ್ಲಿಕ್ಕತ್ತಾರ, ನಾಳೆ ದಿವಸ ಇವ್ರಿಗೆ ಹೆಂಡತಿ ಬಂದ್ರೆ ನಿನ್ನ ಗತಿ ಹರೋಹರ. ಮೈಲಾರಿ, ಅಣ್ಣ ತಮ್ಮಂದ್ರ ನಡುವೆ ಎಷ್ಟು ಚೆನ್ನಾಗಿ ಫಿಟ್ಟಿಂಗ್ ಇಡ್ತೀಯೋ. ರೀ MP ಅವ್ರ, ನಿಮ್ಗ ನನ್ ಮ್ಯಾಲ ಅದಿಲ್ಲ. ಏನೋದು ಅದರಿ, ರಾಜಕಾರಣಿಗಳ ಮೇಲೆ ನಮ್ಗೆ ಇಲ್ಲಲ್ಲ ನಂಬಿಕೆ. ನಾನು ಹ್ಞೂ ಅದರಿ, ನನ್ನ ಮ್ಯಾಲ ನಿಮ್ಗೆ ನಂಬಿಕೆ ಇಲ್ಲ, ಅದಕ್ಕೆ ಹಿಂಗ್ ಮಾತಾಡ್ಲಿಕ್ಕತ್ತೀರಿ? ನನಗೆ ಎಲ್ರ ಮೇಲೂ ನಂಬಿಕೆ ಇದೆ ಕಣಯ್ಯ, ಆದ್ರೆ ನಿಮ್ಗೆ ಯಾರ ಬಗ್ಗೆನೂ ನಂಬಿಕೆ ಇಲ್ಲ. ಈಗ ಆಂಟಿ ಇಲ್ಲೇ ನಿಂತಿರ್ಬೇಕ? ಓ ಸಾರಿ ಕಣವ ಮುದ್ದ, ಈ ಕೂಡಂಗಿಗಳ ಜೊತೆ ಮಾತಾಡ್ಬಿಟ್ಟು ಅದನ್ನೇ ಮರ್ತ್ಬಿಟ್ಟಿದ್ದೆ. ಬನ್ನಿ ರೂಪ ಅವ್ರೆ. ಅಣ್ಣ, ಕರ್ಕೊಂಡು ಹೋಗಿದ್ದ ಮೊದ್ಲ ಒಂದ್ಸಲಿ ರೂಪ ಅವ್ರ ರೂಪ ತೋರಿಸೋಗ ಅಂದ್ರ ಮುಖ ದರ್ಶನ ಮಾಡಂದೆ. ಲೇ, ನಾನೇ ನೋಡ್ದೇ ಇರೋ ಮುಖನ ನೀವ್ಯಾಗೋ ನೋಡ್ತೀರಾ? ನೀ ಮುಖ ನೋಡ್ಲಾರ್ದ ಕರ್ಕೊಂಡ್ ಬಂದಿ? ಕರುಣೆಗೆ ಅನುಕಂಪಕ್ಕೆ ಮುಖ ನೋಡ್ಬೇಕಾಗಿಲ್ಲ ಕಣೋ, ಮನಸ್ಸಿದ್ರೆ ಸಾಕು. ಇದೆಲ್ಲ ನಿಮ್ಮಂತವ್ರಿಗೆ ಅರ್ಥ ಆಗಲ್ಲ ಬಿಡಿ. ರೀ ದೀಪ ಅವ್ರೆ. ದೀಪ ಅಲ್ರಿ ರೂಪ. ಅವ್ರೆ ಬಿಡ್ರಿ, ನೀವರೇ ಒಂದ್ಸಲ ನಿಮ್ ಮಾರಿ ತೋರ್ಸ್ರಲ್ಲ. ನಾನ್ ಯಾವ ಗಂಡಸ್ರಿಗೂ ಮುಖ ತೋರ್ಸಲ್ಲ, ನೀವ್ ಈಗ ಹಠ ಮಾಡಿದ್ರೆ ಇಲ್ಲಿಂದ ಓಡ್ ಹೋಗ್ಬಿಡ್ತೀನಿ ಅಷ್ಟೇ. ಹಾಗೆಲ್ಲ ಮಾಡ್ಬೇಡಮ್ಮ. ಮೂರ್ಖಂದ ಮೂರ್ಖಂದ ಅಲ್ರಿ, ಒಬ್ಬನ ಮುಕುಂದ. ಅದಕ್ಕಂದ ಬಿಡ್ಲಿ, ನನಗನ್ನಿಸ್ತದ ನಿಮ್ ಅಣ್ಣ ಅವ್ರ ಜೊತೆ ಅದನ್ನ ಮಾಡ್ಕೊಂಡ್ ಬಂದಾರ. ಏನ್ರಿ ಅದಪ್ಪ, ನಿನಗೆ ಇನ್ನೂ ಆಗಿಲ್ಲ ಮದುವೆ? ಅದೇ ನಮ್ಮ ಅಣ್ಣಗಟ್ ಧೈರ್ಯ ಇದ್ದಿದ್ರೆ ಇಷ್ಟೊತ್ತಿಗೆ ಅವಂಗ ನನ್ನ ವಯಸ್ಸಿನ ಮಕ್ಕಳು ಇರ್ತಿದ್ವು. ಸಿದ್ದರೂಡ ಬನ್ನಿ MP ಅವರೇ, ಕುತ್ಕೊಳ್ಳಿ. ನೀನಂತೂ ಎಲ್ಲ ಬಿಟ್ಟು ಓಡಾಡ್ತೀಯ ಅಂದ್ರೆ ಎಲ್ಲರೂ ಹಾಗೆ ಇರ್ಬೇಕನ್ನು. ನಿಮ್ಗಿದೆಯಲ್ಲ ಬಿಡಿ, ಅದನ್ನೇ ಸ್ವಲ್ಪ ಹಂಚ್ಕೊಳ್ಳೋಣ. ಲೋ FM ಸ್ವಲ್ಪ ಸುಮ್ನಿರೋ. MP ಅವರೇ, ಅವ್ರಿಗೆ ಕಾಯಿಲೆ ಬಂದಿದೆ? ಕಾಯಿಲೆ ಏನಿಲ್ಲಮ್ಮ, ಏನಾಯ್ತು ಅಂದ್ರೆ
ಪ್ರೀತಿ ಹುಡ್ಕಾಡ್ತಲ್ಲಿದಾರ? ಲವ್ ಫೀವರ್ ನನ್ನ ಹತ್ರ ಮೆಡಿಸಿನ್ ಇಲ್ಲ. ಯಾಕೆ ಮಂದ ಹಾಗೆ ಹೇಳ್ತೀಯ? ಇಂಥ ವಿಷಯದಲ್ಲೆಲ್ಲ ನಾನು ಎಕ್ಸ್ಪರ್ಟ್ ಅಂತ ಗೊತ್ತಿಲ್ವಾ? ಗೊತ್ತು ಬಿಡು, ಕೈಯಲ್ಲಿ ಚಾಕ್ಲೇಟ್ ಇದ್ರು ಬಾಯಿ ಹಾಕೊಳಕ್ ಒದ್ದಾಡ್ತಿರೋದು. ಜಾಸ್ತಿ ಕರ್ಗುದ್ರೆ ಭೂಮಿ ಪಾಲಾಗ್ಬಿಡುತ್ತೆ ಕಣೋ. ಎಂಪಿ ಅವರೇ, ಗಟ್ಟಿ ಚಾಕ್ಲೇಟ್ ಎಲ್ಲರೂ ತಿಂತಾರೆ, ಆದ್ರೆ ಅದೇ ಚಾಕ್ಲೇಟ್ ಅನ್ನ ಮೆಲ್ಟ್ ಮಾಡಿ ತಿನ್ನೋದ್ರಲ್ಲೂ ಒಂದ್ ಖುಷಿ ಇದೆ. ಆಯ್ತಿರವ್ವ, ನಾನೇ ಬಿಟ್ಟು ಬರ್ತೀನಿ. ಮಂದ ಇಲ್ಲೇ ಇರ್ಲಿ, ಹುಡುಗ ಸಿಕ್ಕಿದ್ಮೇಲೆ ನಾವೇ ಕಳ್ಸೋಣ. ಅಲ್ಲ, ನನ್ ಕ್ಲಿನಿಕ್ ಪೇಷಂಟ್ಸ್ ಬಂದು ಹೋಗ್ತಿರ್ತಾರೆ, ನಿಮ್ಗೇನ್ ತೊಂದ್ರೆ ಆಗೋದಿಲ್ಲ ತಾನೆ? ನನ್ನಿಂದ ನಿಮಗ್ ತೊಂದ್ರೆ ಆಗೋದಾದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಹಾಗೇನಿಲ್ಲಮ್ಮ ರೂಪ, ಸುಮ್ನೆ ವಿಚಾರಿಸಿದ್ಲು ಅಷ್ಟೇ. ನನ್ ಜೊತೆ ನೀನಿದ್ರೆ ನೋಡು ಜನ ತಪ್ಪು ತಿಳ್ಕೊತಾರೆ, ಅದಕ್ಕೆ ಒಂದೆರಡು ದಿವಸ ಇಲ್ಲಿ ಇರು. ನಿಮ್ ಜೊತೆ ಅವರೇ ಅಲ್ಲ, ನಾನಿದ್ರು ಜನ ತಪ್ಪು ತಿಳ್ಕೊತಾರೆ. ಎಂಪಿಯವರೇ, ಸ್ವಲ್ಪ ಹೊರಗ್ ಬಂದ್ರೆ ಕಾಸ್ ಬಾತ್ ಮಾತಾಡ್ಬೇಕಾಯ್ತು. ಎಂಪಿಯವರೇ, ನೀವ್ ಹೊರಡಿ, ನಾನ್ ಅವ್ರನ್ನ ನೋಡ್ಕೋತೀನಿ. ನಿಮ್ಮೇಲೆ ನನ್ನ ನಂಬಿಕೆ ಇದೆ ಕಣಮ್ಮ. ಬುದ್ಧ, ನಿಮ್ ಮನೆಗ್ ಬಿಟ್ಟು ಬರ್ತೀನಿ ಬಾ. ಏ ಎಫ್ ಎಂ ಓ, ಅದೇನೋ ಮಾತಾಡ್ಬೇಕು ಅಂತಲ್ಲ, ಬರೋ. ಬಾರವಾ. ಹೇಳೋ ಎಫ್ ಎಂ ಓ, ಅದೇನೋ ಮಾತಾಡ್ಬೇಕು ಅಂತಿದ್ದಲ್ಲ. ಬುದ್ಧ, ಇವನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯವ. ಹೇಳಿ ಬಿಡಿ ಎಂಪಿ ಅವರೇ, ಅದ್ರಲ್ಲೇ ತಾನೇ ನಮ್ ಜೀವನ ನಡೀತಿರೋದು. ಎಷ್ಟು ದಿನ ಅಂತ ಈ ತರ ಜೀವನ ಸಾಗಿಸ್ತೀಯೋ? ಒಳ್ಳೆ ದಾರಿನಲ್ಲಿ ಬದುಕೋದ್ ಕಲಿಯಲ್ಲಿ. ನಮ್ದೇನೋ ಹುಟ್ಕೋಣ, ನಿಮ್ ಕತೆ ಹೇಳ್ರಿ. ನನ್ ಕತೆ ಇನ್ನೇನೋ, ಅದೇ ಕತೆ. ಹುಡುಗಿ ಸಿಗಲ್ಲ, ಮದ್ವೆ ಆಗಲ್ಲ. ಅದಕ್ಕೆ ನಿಮ್ ತಲೆಯಲ್ಲಿ ಮೆದ್ಲಿಲ್ಲ ಅನ್ನೋದು. ನಿಮ್ ತಲೆನಲ್ಲಿ ಸಿಕ್ಕಾಪಟ್ಟೆ ಐತಲ್ಲ, ನೀನ್ ಹೇಳಪ್ಪ. ನೋಡಿ ಎಂಪಿ ಅವರೇ, ಬೇರೆನ್ ಪ್ರೀತಿನ ನೀವ್ ಹುಡ್ಕೊಟ್ರೆ ನಿಮ್ಗೇನು ಉಪಯೋಗ ಹೇಳಿ? ಒಂದ್ ಒಳ್ಳೆ ಕೆಲಸ ಮಾಡಿದ್ ಪುಣ್ಯ ಬರುತ್ತೆ. ಈಗಾಗ್ಲೇ ಇಂತ ಬೇಜಾನ್ ಪುಣ್ಯಗಳು ನಿಮ್ ಪೆನ್ ಡ್ರೈವ್ ಅಲ್ಲಿ ಸೇವ್ ಆಗಿದೆ ಬಿಡಿ. ಅಲ್ಲ ರೀ, ಬರೀ ತ್ಯಾಗನೆ ಮಾಡ್ತಿದ್ರೆ ನಿಮ್ ಜೀವನ ಯಾವಾಗ ಪಾವನ ಆಗತ್ತೆ? ನೀ ಹೇಳ್ತಾ ಇರೋದು 3D ಸಿನಿಮಾ ತರ ಇದೆ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋ. ನೋಡಿ, ನೀವ್ ಕರ್ಕೊಂಬಂದಿರೋ ಹುಡುಗಿ ಹೇಗಿದ್ರು ಪ್ರೀತಿಸ್ದವನ್ನ ನೋಡಿಲ್ಲ. ಅವನ ಅವಳಿಗೆ ಸಿಗ್ದಿರೋ ತರ ಮಾಡ್ಬಿಟ್ರೆ ನೀವೇ ಅವಳಿಗೆ ಜೀವನ ಸಂಗಾತಿ ಆಗ್ಬೋದಲ್ಲ. ಒಳ್ಳೆ ಐಡಿಯಾನೇ. ನಾನ್ ಕೊಡೋ ಐಡಿಯಾಗಳೆಲ್ಲ ಒಳ್ಳೇದೇ, ಆದ್ರೆ ವರ್ಕೌಟ್ ಮಾಡೋರು ಹಾಳು ಮಾಡ್ಬಿಡ್ತಾರೆ. ಈಗ ನೀವೇ ಅವನನ್ನು ಹುಡ್ಕೋತರ ಮಾಡಿ, ಆಮೇಲೆ ಅವ್ನ್ ಸಿಕ್ಕಿಲ್ಲ ಅಂತ ಸುಮ್ನೆ ಒಂದ್ ಅಪ್ಲಿಕೇಶನ್ ಹಾಕಿ, ಯಾರಿಗ್ ಗೊತ್ತು, ಲಡ್ಡು ಬಾಯ್ ಬಂದ್ ಬಿದ್ರು ಬೀಳ್ಬೋದು. ನೀ ಹೇಳೋದೇನೋ ಕರೆಕ್ಟ್ ಆಗಿದೆ ಕಣೋ, ಆದ್ರೆ ಇದನ್ನ ನೀನೇ ವರ್ಕೌಟ್ ಮಾಡ್ಬೇಕು. ಅದಕ್ಕೆ ತಾನೇ ಈ FM ಇರೋದು. ಈ ಫೇಸ್ಬುಕ್ ಮಂಜ ಹಾಕಿದ್ರೆ ಸ್ಕೆಚ್ ಬೇಕಾಗಿಲ್ಲ ಮಚ್ಚು, ಆದ್ರೆ ಈ ಸ್ಕೆಚ್ ಗೆ ಸ್ವಲ್ಪ ರೇಟ್ ಆಗತ್ತೆ. ಹೌದಾ? ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಜೀವನ ನಡಿಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕು. ಈಗ ನಾನೇನ್ MP ಅವ್ರಿಗೆ ಕೆಡ್ದಾಗ್ಲಿ ಅಂತ ಹೇಳ್ತಿದ್ದೀನ, ಇದರಿಂದ ಅವ್ರಿಗೆ ತಾನೇ ಒಳ್ಳೇದು. ಅಪ್ಪ, ಸಗಣಿನ ಹಾಲೆಲ್ಲ ಕಲಿಸ್ಬಿಟ್ರೆ ವಾಸನೆ ಬಿಡುತ್ತನೋ? ತಗೊಳು, ಅದೇನ್ ಮಾಡ್ತೀಯ ಮಾಡೋ. ಈಗ ನೋಡ್ತಾ ಇರಿ FM ನಿಮ್ಮನ್ನ ಪ್ರೀತಿ ಗುಲಾಮ ಹೇಗ್ ಮಾಡ್ತಾನೆ ಅಂತ. ತಗೊಳ್ಳಿ, ಜ್ಯೂಸ್ ಕುಡೀರಿ. ಥ್ಯಾಂಕ್ಸ್. ಜ್ಯೂಸ್ ಕುಡಿಯೋದಿಗೂ ಅದ್ಯಾಕ್ ಮುಖ ಮುಚ್ಕೊಂಡಿದೀರ? ಅವೇಲ್ನ ತೆಗೀರಿ. ಪರವಾಗಿಲ್ಲ, ನಾನು ಹೀಗೆ ಕುಡಿತೀನಿ. ನೀವು ಹೇಳ್ತಿರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ನಾನು ನಿಮ್ಮ ಮುಖ ನೋಡಬೇಕು, ಅವೇ ತೆಗೀರಿ. ಬೇಡ, ನಿಮಗೆ ಭಯ ಆಗುತ್ತೆ. ರೀ, ನಾನು ಡಾಕ್ಟರ್ ರೀ, ನಾನು ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ. ನಿಮ್ಮ ಮುಖ ತೋರಿಸಿ ನೋಡಿ. ಈ ದರಿದ್ರ ಮುಖ ಯಾಕೆ ನೋಡ್ತೀರಾ? ಇದರಿಂದ ನಾ ಇವತ್ತು ನನ್ನ ಪ್ರೀತಿನ ಕಳ್ಕೊಂಡಿರೋದು. ಬೇಡ, ಸುಮ್ಮನೆ ಇರಿ ಪ್ಲೀಸ್. ರೂಪ ಅವರೇ, ಡಾಕ್ಟರ್ ಹತ್ರ, ಪೊಲೀಸ್ ಹತ್ರ, ಲಾಯರ್ ಹತ್ರ ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದ್ರೆ ಸಮಸ್ಯೆ ಸಮಸ್ಯೆ ಆಗೇ ಉಳಿದ್ಬಿಡುತ್ತೆ. ನಿಮ್ಮ ಮುಖ ತೋರಿಸಿ, ಏನಾದರೂ ಪ್ರಾಬ್ಲಮ್ ಇದ್ರೆ ನಾನು ನಿಮಗೆ ಪರಿಹಾರ ಸೂಚಿಸ್ತೀನಿ. ಸರಿ, ನಿಮ್ಮಿಷ್ಟ. ಇರುವ ವಿಷಯವನ್ನು ಹೇಳಿದ್ರೆ ಎಂತದಕ್ಕ ನಾಚಿಕೆ ಆಗ್ಬೇಕು? ಅಲೋ ಮ್ಯಾಮ್, ವಾಟ್ಸ್ ಯುವರ್ ಸ್ವೀಟ್ ನೇಮ್? ಎಂತದಕ್ಕೆ ಮಾತಾಡೋದಿಲ್ಲ? ಆ ಬೇಂದ್ರ ದಂಡೆ ಯಾರ ಹತ್ರ ಮಾತಾಡಬಾರ್ದು ಅಂತ ಹೇಳಿದಾರ? ಹಾಗೇನಿಲ್ಲ, ನಾನು ಬೇರೆ ಗಂಡಸ್ರ ಹತ್ರ ಮಾತಾಡಲ್ಲ. ಈಗ ಮಾತಾಡಿದಿರಿ, ಕುಶಾಲಿಗೆ ಹೇಳಿದ ಮಾತು ಬೇಡ, ಹೋಗ್ಲಿ, ಮುಖ ತೋರಿಸಿ ನೋಡಿ ಖುಷಿ ಪಡುವ. ನನ್ ಮುಖ ನೋಡಿದ್ರೆ ನೀವು ಖುಷಿ ಪಡಲ್ಲ, ಹೆದ್ರಕೊಂಡ್ಬಿಡ್ತೀರಾ? ಹಾಗಾದ್ರೆ ನಿಮ್ಮ ಮುಖ ನನಗೆ ನೋಡ್ಲೇಬೇಕು. ಬರ್ರೆ ಮೀನ್ನಾಥವ್ರೆ, ಹಾಗೆಲ್ಲ ಬಲವಂತ ಮಾಡ್ಬೇಡ್ರಿ, ಅವ್ರ ಮೊದ್ಲೇ ದುಗ್ಧಲಿದ್ದಾರೆ. ಅದಕ್ಕೆಲ್ವ ನಾ ಬಾತ್ಕೊಳ್ಳಿ ನಾನಿರೋದು? ಓಯ್, ಒಂದು ಸರ್ತಿ ಮನಸ್ಸು ಬಿಚ್ಚಿ ನನ್ನ ಹತ್ರ ಮಾತಾಡಿ ಮಾರ್ರೆ, ಆಗ ದುಃಖ ಅನ್ನುವ ಪದ ಇತ್ತು ಅನ್ನೋದೇ ನಿಮ್ಗೆ ಮರ್ತೋಗ್ತದೆ. ಮೀನ್ನಾಥವ್ರೆ, ನೀವು ಮಾತಾಡಿದ್ರೆ ಅವ್ರ ದುಃಖ ಅಲ್ಲ, ಅವ್ರು ಇಲ್ಲಿದ್ದಾರೆ ಅನ್ನೋದನ್ನು ನಾವು ಮರ್ತು ಬಿಡ್ಬೇಕಾಗತ್ತೆ. ಅಲ್ಲ, ನಮ್ಮ ಇಯರ್ ಅವರಿಗೆ ಇಲ್ಲದ ಕೋಪ ನಿನಗೆ ಅಂತದಕ್ಕ? ಅವರು ನನ್ನ ಅತಿಥಿ, ಅವ್ರನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಿನಗೆ ಅತಿಥಿ ಅಂದ ಮೇಲೆ ನನಗೆ ಕೂಡ ಅತಿಥಿ ಅಲ್ವಾನ? ಅತಿಥಿಯ ಯೋಗಕ್ಷೇಮ ವಿಚಾರಿಸಬೇಕಾದದ್ದು ನನ್ನ ಕರ್ತವ್ಯ. ಅದರಲ್ಲಂತೂ ಹೆಣ್ಣು ಮಕ್ಕಳು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ನನ್ನ ಕನ್ನಡಕ ಸುಮ್ಮನೆ ಇರ್ತದಣ್ಣ. ಓಯ್, ಹೇಳಿ ಮಾರ್ಯಾರೆ, ಎಂತಾಯ್ತು? ನೋಡಿ, ನೀವು ಹೀಗೆಲ್ಲ ಬಲವಂತ ಮಾಡಿದ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ಬೇಡ ಬಿಡಿ, ಮ್ಯಾಚ್ ಆಡ್ತಾನಿದ್ರೆ ಯಾವತ್ತಾದ್ರೂ ಒಂದು ದಿನ ಗೆದ್ದೇ ಗೆಲ್ತೇವೆ. ಹಾಗೆ ನೀವು ನಮ್ಮ ದಾರಿಗೆ ಬಂದೇ ಬರ್ತೀರಾ. ನಿಮ್ಮ ವಿಷಯದಲ್ಲಿ ಎಲ್ಲಿ ತಿಳಿದುಕೊಳ್ಬೇಕೋ ಅಲ್ಲೇ ತಿಳ್ಕೊಳ್ತೇನೆ. ಬಾಣ.
ನೋಡಿದ್ರ ಮಂದ ಅವ್ರೆ, ಅದಕ್ಕೆ ನಾನೆಲ್ಲೂ ಹೊರಗೆ ಬರ್ತಾ ಇರ್ಲಿಲ್ಲ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ರೂಪ ಅವ್ರೆ, ಅವ್ರ ನೋಡೋ ದೃಷ್ಟಿ ಸರಿಯಿಲ್ಲ ಅಷ್ಟೇ. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ ಮುಖನ ನಾನ್ ಸರಿ ಮಾಡ್ತೀನಿ. ನನ್ ಮುಖ ಸರಿ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಹುಡುಗ ಸಿಕ್ಕಿ ಅವನ್ ಜೊತೆ ಜೀವನ ನಡೆಸಿದ್ರೆ ಅಷ್ಟೇ ಸಾಕು ನನ್ಗೆ. ಎರಡು ಆಗತ್ತೆ ರೂಪ ಅವ್ರೆ. ಈ ವಠಾರದಲ್ಲಿ ಇನ್ಯಾರು ಗಂಡಸ್ರಿಲ್ವಾ? ಯಾಕೆ ಅವ್ರು ಬರಕ್ ಮುಂಚೆ ರೂಮ್ ಸೇಳ್ಕೊಳಕ್ಕೆ ಅಡ್ಡ ಬಂದ್ರೆ ಅಲ್ವಾ ಅಡ್ರೆಸ್ ಗೊತ್ತಾಗುದು ವೆಲ್ಕಪ್ಪ? ನಮ್ಮ ಅಡ್ರೆಸ್ ನಿಮ್ಗೆ ಗೊತ್ತಿದೆಯಲ್ಲೋ. ನಿಮ್ಮ ಅಡ್ರೆಸ್ ಗೆ ಚಂಡಿ ಬೈ ವಠಾರಕ್ಕೆ ಬಂದಿರುವ ಹೊಸ ಅಡ್ರೆಸ್ ಯಾರು? ಓಹೋ, ಎಂಪಿಯವರೇ, ಮಂದನ್ ಮನೆಗೆ ಆಗ್ಲೇ ಹೋಗಿ ಬಂದಿರಾಗಿದೆ. ಇಗಳ ಕುಜುಂಬ, ನನ್ನ ಕನ್ನಡಕದ ಕಣ್ಣಿಗೆ ಕಾಣದ ಕಣ್ಣೀರೇ ಇಲ್ಲ. ಆ ಹುಡುಗಿ ಯಾರು ಜಾಂಬರದಂಡೆ? ಲೇ, ಅದನ್ನೆಲ್ಲ ಕಟ್ಕೊಂಡು ನೀನೇನು ಎಲ್ಲ ಕೆಲ್ಸಕ್ಕೂ ಮಧ್ಯೆ ಅಡ್ಡ ಬಂದ್ಬಿಡ್ತಾನೆ, ಹೋಗೋ. ಮಧ್ಯೆ ಬಂದ್ರೆಲ್ಲೂ ವಿಷಯ ಗೊತ್ತಾಗೋದು. ಎಂತ ನೀವು ಅವಳನ್ನು ಮದ್ವೆ ಆಗ್ತಿದ್ದೀರಾ? ಅಪ್ಪ, ಅವಳು ನನ್ನನ್ನು ಮದ್ವೆ ಆಗಕ್ಕೆಲ್ಲ ಬಂದಿರೋದು ಎರಡು ದಿವಸ ಇದ್ದು ಹೋಗಕ್ಕೆ. ಓ, ಅಂದರೆ ನೀವು ಕೂಡ ನನ್ನಾಗೆ ಟೈಮ್ ಪಾಸ್ ಮಾಡಿಕೊಂಡು ಓಡರ್ಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀರಾ? ನನ್ನನ್ನೇ ನೀನು ಅನ್ಕೊಂಡೇನೋ. ನಾವು ಕರುಣೆಗೆ ಕಣ್ಣೀರ್ ಹಾಕೋರು. ಕರುಣೆಗೆ ಕಣ್ಣೀರ್ ಹಾಕ್ತೀರಾ? ಕಣ್ಣೀರ್ ಹಾಕಿದ ಮೇಲೆ ಕರುಣೆ ತೋರಿಸ್ತೀರಾ? ಗುರುಕುಲೆ, ನಮ್ಮ ಎಂ ಪಿ ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಅವರೊಂಥರ ಖಾಲಿ ಸ್ಲೇಟ್ ಇದ್ದಂಗೆ, ಅಲ್ಲಿ ಒಳ್ಳೇದ್ ಬರೆಯೋದನ್ನ ಮಾತ್ರ ನೋಡಿ. ನಾನು ಕೂಡ ಒಳ್ಳೆಯದನ್ನೇ ಬರೀತಾನ, ಆದ್ರೆ ಬರ್ದದನ್ನ ಅಳಿಸಿ ಇವರು ಕೆಟ್ಟದನ್ನು ಬರೀದರೆ. ಅಪ್ಪ, ಮೊದ್ದೆ ನಾನು ತಲೆ ಕಟ್ಟಿದ್ದೆ, ಸುಮ್ನೆ ಹೋಗ್ಬಿಡಯ್ಯ. ಅವಳು ಯಾರಂತ ಹೇಳಿಬಿಡಿ, ಹೋಗ್ತೇನೆ. ನೀ ಯಾವ ಊರು ಗೌಡ ಅಂತ ನಿನ್ನ ಹತ್ರ ಹೇಳು. ನಮ್ಮ ಮಂಗಳೂರಿಗೆ ಬನ್ನಿ, ನಾನು ಗೌಡ ಬಂಟ ಗೊತ್ತಾಗ್ತದೆ. ಎಂ ಪಿ ಅವರೇ, ಸಮುದ್ರ ನೀರನ್ನ ಬೇಕಾದ್ರೆ ಸಿಹಿ ನೀರು ಮಾಡ್ಬಿಡ್ಬೋದು, ಆದ್ರೆ ಇವ್ರನ್ನ ಮಾತ್ರ ಬದಲು ಮಾಡಕ್ಕೆ ಆಗಲ್ಲ. ಸುಮ್ನೆ ಬನ್ನಿ, ಹೋಗೋಣ. ಪ್ರಾಣ ತಿನ್ನೋದು ಬೇಡ ಅಂತ ಹೇಳಿದ್ರೆ ನನಗೆ ಆ ಪ್ರಾಣ ಕಾಂತ ಯಾರಂತ ಹೇಳಿ ಹೇಳದಿದ್ರೆ ಬಿಡುವವರು ಯಾರಂತ ಬೇಕಲ್ಲ. ಅವಳ ಹತ್ರ ಹೋಗಿ ನಾನೇ ಕೇಳ್ತೇನೆ. ಅವಳು ಯಾರ ಹತ್ರನು ಮಾತಾಡಲ್ಲ. ಶಿಲ್ಪಿಗೆ ಕಲ್ಲನ್ನು ಶಿಲೆ ಮಾಡ್ಲಿಕ್ಕೆ ಗೊತ್ತಿಲ್ವಾ? ಎಂಪಿಯವರೇ, ಇವ್ರು ಬರೀ ಬಾಯಿ ಮಾತಲ್ಲಿ ಬಗ್ಗೋರಲ್ಲ, ಸ್ವಲ್ಪ ನಿಮ್ ತಾಕತ್ ತೋರಿಸಿ. ಎಂತದ ನನಗೆ ಹೊಡಿತೀಯಾ? ನೀನು ಹಕೋಣಿ 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 ಮುಟ್ಟದೇನೋ, ತರ್ತೀನಿ ನೋಡು. ಕೊನೆಯದಾಗಿ ಕೇಳ್ತೇನೆ, ಆ ಹುಡುಗಿ ಯಾರು? ಎಂತ ರೂಪ ಅವರೇ, ಒಬ್ಬರೇ ಕೂತಿದ್ದೀರಾ? ಇದೇನ್ ರಾಜಕೀಯ ಪಾರ್ಟಿ ಆಫೀಸ್ ಕೇತೋಯ್ತಾ? ಬೇಡವಾಗಿರೋರ್ನೆಲ್ಲ ಗುಡ್ಡ ಹಾಕೊಂಡು ಕೂತ್ಕೊಳಕ್ಕೆ. ಈಗ ನಾನು ಬಂದಿದ್ದೇನಲ್ಲ, ಇಬ್ಬರು ಸೇರಿ ಒಂದು ಒಟ್ಟರಾಸಿ ಪಕ್ಷ ಕಟ್ಟೋಣ. ನೋಡಿ, ಹೀಗೆಲ್ಲ ಮಾತಾಡ್ಬೇಡಿ, ನಂಗೆ ಬೇಜಾರಾಗುತ್ತೆ, ಸುಮ್ಮನೆ ಹೋಗ್ಬಿಡಿ. ಸುಮ್ಮನೆ ಹಾಗೆಯೇ ಹೋದರೆ ನನ್ನ ಕನ್ನಡಕಕ್ಕೆ ಬೆಲೆ ಇರುವುದಿಲ್ವ ಟೈಸನ್? ಪ್ಲೀಸ್ ಹೇಳ, ನಿಮಗೆ ಮತ್ತು ಆ ಎಂ ಪಿಗೆ ಎಂತ ಕನೆಕ್ಷನ್ ಉಂಟು? ನೋಡಿ, ನನಗೆ ಅವರು ಸಹಾಯ ಮಾಡ್ತೀನಿ ಅಂತ ಕರ್ಕೊಂಬಂದಿದ್ದಾರಷ್ಟೇ. ಸಹಾಯ ಅಂದ್ರೆ ಯಾವ ನಮೂನೆ ಸಹಾಯ? ಅದ್ರಲ್ಲಿ ಏನ್ರಿ ನಮೂನೆ ಇರುತ್ತೆ? ನನ್ ಕಷ್ಟದಲ್ಲಿದ್ರೆ ಪರಿಹಾರ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ನಿಮಗೆ ವಿಷಯ ಗೊತ್ತಿಲ್ಲ ಮಾರಾಯರೆ. ಈ ಮೊದಲು ಅವರು ಎಷ್ಟೋ ಜನರಿಗೆ ಪರಿಹಾರ ಕೊಡ್ತೇನೆ ಅಂತ ಹೇಳಿ ಮಂಗೆ ಮಾಡಿ ಎಂತೆಂತ ಮಾಡಿದ್ದಾರೆ. ಹಾಗೆ ನೀವು ಆಗ್ಬಾರ್ದು ಅಂತ ಹೇಳಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಅವ್ರಂತವ್ರಲ್ಲ, ಹಾಗಿದ್ರೆ ನನ್ನನ್ನು ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ರು? ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ ಮಾರಾಯರೆ. ಮೊದಲವರ ಡೀಲ್ ಮುಗಿಯೋವರೆಗೂ ಹಾಗೆ ಫೀಲಿಂಗ್ಸ್ ನಲ್ಲಿ ಇರ್ತಾರೆ. ಡೀಲ್ ಮುಗಿದ ಮೇಲೆ ನಿಮ್ಮನ್ನು ಫೀಲಿಂಗ್ ನಲ್ಲಿ ಬೀಳುವ ಹಾಗೆ ಮಾಡ್ತಾರೆ. ನನ್ಗೆ ಯಾಕೋ ಅವ್ರಿಗಿಂತ ನಿಮ್ ಮೇಲೆ ಅನುಮಾನ. ಈಗಳ, ನನ್ನ ಮಾತು ಮುತ್ತು, ಮನಸ್ಸು ಬೆಣ್ಣೆ, ಮತ್ತೆ ನಾನು ಹುಡುಗಿಯರ ವಿಷಯದಲ್ಲಿ ಭಯಂಕರ ಎಕ್ಸ್ಪರ್ಟ್. ಯಾವ ಸಮಸ್ಯೆಗೂ ಪರಿಹಾರ ಹೇಳ್ತೇನೆ. ಏನ್ರಿ, ನಿಮ್ ಹೆಂಡತಿ ಮಕ್ಕಳಿಲ್ವಾ? ಹೆಂಡತಿ ಇದ್ದಾರೆ, ಮಕ್ಕಳಾಗ್ಲಿಲ್ಲ, ಅದಕ್ಕೆ ಅಲ್ವ ನಿನ್ನ ಹತ್ತಿರ ಬಂದದ್ದು. ಮಾತಾಡ್ತಾ ಇದ್ದೀರಾ? ಹಾಗೆ ಅಲ್ವಾ, ನಾ ಮಗುವಂತಿರುವ ನಿನ್ನ ಮುಸುಂಟನ್ನು ನೋಡ್ಬೇಕಂತ ಹೇಳಿ ಬಂದದ್ದು. ಒಂದು ಸಲ ಮುಖ ತೋರಿಸ. ನಾನು ಬೇರೆ ಗಂಡಸರಿಗೆ ಮುಖ ತೋರಿಸಲ್ಲ. ಎಂತಾದ ಕಟ್ಟದ ಕೋರಿ, ಇಷ್ಟು ಆತ್ಮೀಯವಾಗಿ ಮಾತಾಡ್ತಿದ್ದೇನೆ, ನಾನು ನಿನಗೆ ಬೇರೆಯವನಾದನ? ಒಂದು ಸಲ ಮುಖ ತೋರಿಸ, ನಿನ್ನ ಜಾತಕವನ್ನ ಹೇಳ್ತೇನೆ. ಅದಕ್ಕೆ ತೋರಿಸಲ್ಲ, ನನ್ನ ಜಾತಕ ಸರಿ ಇಲ್ಲ. ಸರಿ ಇಲ್ಲದ ಜಾತಕವನ್ನು ಸರಿ ಮಾಡ್ಲಿಕ್ಕೆ ಅಲ್ವನ ನಾನು ಇರುದು? ನೋಡಿ, ಮುಖ ತೋರಿಸಲ್ಲ, ದಯವಿಟ್ಟು ಬಲವಂತ ಮಾಡಬೇಡಿ. ಪ್ರೀತಿಗೆ ಬಗ್ಗದಿದ್ದ ಮೇಲೆ ಬಲವಂತವೇ ಮಾಡ್ಬೇಕಷ್ಟೇ. ಅವರ ಮುಸುಂಟು ನೋಡ್ಲಿಕ್ಕೆ ಟ್ರೈ ಮಾಡ್ತಿದ್ದೆ. ತೋರಿಸಿರೋ ಮುಖ ನೋಡಕ್ ಯಾಕ್ರಿ ಇಷ್ಟೊಂದು ಪ್ರಯತ್ನ ಪಡ್ತಿದ್ದೀರಾ? ಅವ್ರ ಮುಖ ನೋಡಿದ್ಮೇಲೆ ನೀವೇ ಪಶ್ಚಾತ್ತಾಪ ಪಡ್ತೀರಾ? ಯಾರು ಪಶ್ಚಾತ್ತಾಪ ಪಟ್ರು ತೊಂದರೆ ಅಲ್ಲ ನನಗೆ, ಅವರ ಮುಸುಂಟು ನೋಡ್ಲೇಬೇಕು. ಈಗಳ ಪೆಂಗ್ವಿನ್, ನೀನಾದ್ರೂ ಅವ್ರ ಹತ್ರ ಹೇಳ ಮುಸುಂಟು ತೋರಿಸ್ಲಿಕ್ಕೆ? ಯಾರು ಹೇಳಿದ್ರು ನನ್ ಮುಖ ತೋರಿಸಲ್ಲ? ತೋರಿಸುವವರೆಗೂ ನಾನು ಬಿಡುದೇ ಇಲ್ಲ. ಲೇ ನಾತ, ನಿನ್ನೆ ತಾನೇ ದನ ಬಡ್ದ ಬಡ್ತಿದ್ದೀನಿ, ಇನ್ನು ನಿನ್ ಬುದ್ಧಿ ಬಿಡಲ್ವನೋ? ನನಗೆ ನಿಜ ಎಂತೇಳಿ ಗೊತ್ತಾಗುವವರೆಗೂ ನಾನು ವಿಷಯ ಬಿಡುದೇ ಇಲ್ಲ. ನಿಜ ಏನು ಅಂತ ಗೊತ್ತಾಗೋಕೆ ಇದೇನು ಡೈಲಿ ಎಪಿಸೋಡ್ ಅಲ್ಲ, ಮೆಗಾ ಸೀರಿಯಲ್ಲು. ಮೆಗಾ ಸೀರಿಯಲ್ ಆಗಲಿ ಡೈಲಿ ಎಪಿಸೋಡ್ ಆಗಲಿ, ಬರೀ ರೈಟರ್ಗೆ ಕತೆ ಗೊತ್ತಿರೋದಿಲ್ವಾ? ಹೇಳಿ, ಇವಳು ಯಾರು? ಏ, ಅದನ್ನ ನಾನು ನಿನ್ಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಕಣಯ್ಯ. ಹೋಗ್ಲಿ, ಕತೆ ಬೇಡ. ಇವ್ರ ಹತ್ರ ಒಂದ್ಸಲ ನನಗೆ ಮುಸುಂಟು ತೋರಿಸ್ಲಿಕ್ಕೆ ಹೇಳಿ, ನಾನು ಹೋಗ್ತೇನೆ. ನಾನೇ ನೋಡ್ದೆ ಇರೋ ಮುಖನ ನೀನ್ ಯಾಕೋ ನೋಡ್ತೀಯ? ಈಗ ನೀವು ಮುಖ ನೋಡದೆ ಇವರನ್ನು ಮನೆಗೆ
ಕರೆದುಕೊಂಡು ಬಂದಿರಾ? ಇದನ್ನು ನಾನು ನಂಬಬೇಕಾ? ನಂಬುದ್ರೆ ನಂಬು, ಬಿಟ್ರೆ ಬಿಡು. ಅದನ್ನೆಲ್ಲ ಬಿಡ್ತು ಹೇಳಕ್ಕೆ ನಂಗೆ ಸಮಯ ಇಲ್ಲ ಕಣಯ್ಯ. ಈಗ ಲಗಡಸ್ ಕೊನೆಯದಾಗಿ ಹೇಳ್ತಾ ಇದ್ದಾನೆ, ನನಗೆ ಮುಸುಂಟು ತೋರಿಸ್ತೀಯಾ ಇಲ್ವಾ? ಇನ್ನೊಂದು ನಾಲ್ಕು ತದ್ಕೋ. ಮೇಡಮ್ನವ್ರೆ, ಇಷ್ಟೆಲ್ಲ ಆದ್ಮೇಲೂ ನೀವು ಸುಮ್ಮನೆ ಇದ್ರೆ ಆಗಲ್ಲ. ನಮ್ಮೆಲ್ರಿಗೂ ನಿಮ್ ಮುಖ ನೋಡೋ ಆಸೆ. ಒಂದ್ಸತಿ ಮುಖ ತೋರಿಸ್ಬಿಡಿ. ಹಾಗೆಲ್ಲ ನನ್ ಮುಖ ತೋರ್ಸಲ್ಲ. ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು, ನೀವ್ ಯಾಕೆ ಮುಖ ತೋರ್ಸಲ್ಲ? ನೀವ್ರ ಮುಖ ನೋಡ್ದೇ ಇರೋದೇ ವಾಸಿ. ಅಂದ್ರೆ ನೀನು ಮುಖ ನೋಡಿದ್ಯಾ ಅಂತ ಆಯ್ತು. ಅದಕ್ಕೆ ಹೇಳ್ತಿರೋದು. ಮಂದ, ನಮ್ ರೂಪ ಅವ್ರು ಹೇಗಿದ್ದಾರೆ? ಅದೆಲ್ಲ ಹೇಳೋದಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿದಾರ. ನೀವೆಲ್ಲ ನನ್ ಮಾತ್ ನೆರವೇರಿಸ್ತೀರಾ ಅಂದ್ರೆ ಅವ್ರ ಮುಖ ತೋರ್ಸಕ್ ಹೇಳ್ತೀನಿ. ಅಯ್ಯೋ, ಮನೆವರೆಗೂ ಬಂದಿದ್ದಾರೆ ಅಂದ್ಮೇಲೆ ಮಾತ ನೆರವೇರಿಸ್ತಾ ಇರಕ್ಕಾಗುತ್ತಾ? ಅದೇನು ಅಂತ ಕೇಳಮ್ಮ. ಯವ್ವಾ ಚಂದಾಕಿನಿ. ಚಂದಾಕಿನಿ ಅಲ್ರಿ, ಮಂದಾಕಿನಿ. ಅದಕಿನಿ ಬಿಡವ, ನಮ್ ಪಿ ಪಿ ಅವರು. ಪಿ ಪಿ ಅಲ್ಲ ಕಣಯ್ಯ, ಎಂ ಪಿ. ಒಬ್ರೇ ಅಡ್ಜಸ್ಟ್ ಮಾಡ್ಕೊರಿ. ಇವ್ರು ಒಂದ್ಸಲ ಮಾತ್ ಕೊಟ್ರೆ ಮುಗಿತಾವ, ತಪ್ಪಾಗಿಲ್ಲ. ಅವ್ರ ಮಾರಿ ತೋರ್ಸಕ್ ಹೇಳು. ಎಂ ಪಿ ಅವರೇ, ಮಾತ್ ಮಾತಾಗೆ ಉಳಿಬಾರ್ದು. ಮುಂದಿನ ಖರ್ಚು ವೆಚ್ಚ ಎಲ್ಲ ನೀವೇ ನಿಭಾಯಿಸ್ಬೇಕು. ನೋಡಮ್ಮ, ನನ್ನ ಆಸ್ತಿ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು, ಬರ್ಕೊಡ್ತೀನಿ. ಮುಖ ತೋರ್ಸಿ ಕೇಳು. ರೂಪ ಅವ್ರೆ, ಇನ್ ಮುಚ್ಚಿಟ್ ಪ್ರಯೋಜನ ಇಲ್ಲ, ನಿಮ್ ಮುಖನ್ ತೋರಿಸ್ಬಿಡಿ. ಅಲ್ಲ, ನೀವಿಬ್ರು ಇಷ್ಟು ಬಿಲ್ಡಪ್ ಕೊಡಕತ್ತಿರಲ್ಲ, ಅವ್ರ ಮುಖಕ್ಕೆ ಏನಾಗೈತಿ? ನನ್ ಚಿಕ್ಕವಳಿದ್ದಾಗ ನಮ್ಮಪ್ಪ ಕುಡಿದ್ ಮತ್ತಲ್ಲಿ ಒಲೆಯಲ್ಲಿ ಇದ್ದಿದ್ ಸೌದೆನ ನನ್ ಕೆನ್ನಗಿಟ್ಬಿಟ್ರು. ಇವತ್ತು ರೂಪ ಅವರು ಆಪರೇಷನ್ ಮಾಡಿಸಿಕೊಂಡು ಬರುವ ದಿನ ಅಲ್ವಾ ಜಾಂಬವ? ನನಗೆ ಇಲ್ದೇ ಇರೋ ಕ್ಯೂರಿಯಾಸಿಟಿ ನಿನಗೆ ಯಾಕೋ? ನೀ ಸಿ ಪಿ ಅವರೇ, ಅಡ್ಜಸ್ಟ್ ಮಾಡ್ಕೋತೀನಿ ಹೇಳೋ. ಅಡ್ಜಸ್ಟ್ ಯಾಕೆ ಮಾಡ್ಕೋತೀರಿ? ನಿಮ್ಮ ಹೆಸರು ಎಂ ಪಿ ಅಲ್ಲನೇ? ಅಪ್ಪ, ಏನು ಅಂತ ಹೇಳಪ್ಪ, ಅವಾಗ ಜಾಸ್ತಿ ಆಗಿದೆ, ಅದಕ್ಕೆ ಹಂಗ ಆಡ್ಲಿಕ್ಕೆ. ಏನೋ ಜಾಸ್ತಿ ಆಗಿರೋದು. ಅದರಿ ಹುಡುಗಿಯರ್ ನೋಡಿದ್ಲು, ಒಂದ್ ಚಸ್ಮಾ ಹಿಡಿತದಲ್ಲ, ಹುಚ್ಚೇನೋ ಅದರಿ. ಓ ಮರಪ್ಪೆಲ್ಲ, ನನಗಿರುವುದು ಕರ್ನಾಟಕದ ಹುಚ್ಚು ಮಾತ್ರ, ನಿಮಗೆ ಇಲ್ಲದಿರೋ ಹುಚ್ಚಲ್ಲ ಇಲ್ವಾ? ನಮಗಿರೋ ಹುಚ್ಚಿಂದ ಯಾವ ಸಂಸಾರನು ಹಾಳಾಗೋದಿಲ್ಲಪ್ಪ. ನಾನು ಸಂಸಾರವನ್ನು ಹುಟ್ಟಿಸಿದನ, ಎಲ್ಲಿ ಹಾಳು ಮಾಡಿದನ? ಅಪ್ಪ ಸಾಕು, ಸುಮ್ಮನಿರಯ್ಯ, ನಾನು ಸಂಸಾರ ಕಟ್ಕೊಳ್ಳೋ ಹುಚ್ಚು ಹಿಡ್ಕೊಂಡಿದ್ದೀನಿ, ನೀವು ನೋಡಿದ್ರೆ ಸಂಸಾರನ ಹುಚ್ಚು ಅಂತಿರಲ್ಲಯ್ಯ. ಬಿಡಿ ಬೇಂದ್ರ ದಂಡೆ, ಮನಸ್ಸಿನಲ್ಲಿರುವ ಆಸೆಯನ್ನು ಹೇಳಲಿಕ್ಕೆ ಆಗದೆ ಚಡಪಡಿಸ್ತಿದ್ದೀರ. ಒಟ್ಟರಾಸಿಯ ರೂಪ ಇವತ್ತು ರೂಪವತಿಯಾಗಿ ಬಂದ ಮೇಲೆ ಅವಳ ಪತಿಯಾಗುವ ಒಂದು ಉತ್ಸಾಹ, ಅದು ನಿಮ್ಮದೇ ಬೇಂದ್ರ. ಎಂ ಪಿ ಅವರೇ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಇನ್ನು ಮುಖ ಮುಚ್ಕೊಂಡಿದ್ದಾಳೆ, ಪ್ಲಾಸ್ಟಿಕ್ ಸರ್ಜರಿ ಸಕ್ಸಸ್ ಆಗ್ಲಿಲ್ವಿ? ರೂಪ ಅವರೇ, ಮುಖ ತೋರಿಸಿ. ಅದಕ್ಕೇನಂತೆ ಬಿಡು ಮುದ್ದ, ನೀನ್ ಎಷ್ಟು ಬೆಳ್ಳಗಿದ್ಯಾ? ನಿಮ್ಮ ಅಮ್ಮನ್ ಕೇಳು, ನೀನ್ ಹೋಟೆಲ್ ಇದ್ದಾಗ ನಿಮ್ಮಅಮ್ಮ ಏನ್ ತಿಂತಿದ್ರು ಅಂತ. ಅವರ ಜೀವನದಲ್ಲಿ ಅವರು ಕಂಡದ್ದು ಅದನ್ನೇ ಅಲ್ವನ? ಒಂದು ನಮೂನೆ ಡ್ರೀಮ್ ಸ್ಟಾರ್. ನೀವಿಟ್ಟೊಂದು ಸುಂದರವಾಗಿದ್ದೀರಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ನೀವೇ ತಾನೆ. ನಿಮ್ಮ ಉಪಕಾರನ ಯಾವ ರೀತಿ ತೀರಿಸಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನೀವು ಬಂದಾಗ್ಲಿಂದ ನಮ್ಮ ಎಂ ಪಿ ಅವ್ರಿಗೆ ಒಂದು ಪ್ರಶ್ನೆ ಕಾಡ್ತಿದೆ, ಅದನ್ನ ಹೇಳ್ಕೊಳ್ಳೋ ಅಂತ ಸಮಯ ಬಂದಿದೆ, ಅದಕ್ಕೆ ನೀವು ಉತ್ತರ ಕೊಡ್ಲೇಬೇಕು. ಏನ್ ಕೇಳಿ ರೂಪ ಅವರೇ, ಇದು ಸ್ವಾರ್ಥ ಅನ್ಕೊಂಡ್ರೆ ಪರವಾಗಿಲ್ಲ, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಒಪ್ಕೊಂಡ್ರೆ ನಿಮ್ಮನ್ನ ನಾನು ಮದುವೆ ಆಗ್ತೀನಿ. ಬೇಜಾರು ಮಾಡ್ಕೋಬೇಡಿ, ನನ್ನ ಪ್ರೀತಿಯ ಹುಡುಗ ನಂಗೆ ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ವಿಧಿ ಆಟ ಅಂದ್ರೆ ಹುಡುಗ ಸಿಕ್ಬಿಟ್ನೆ. ಹೌದು ಪವನ್. ರೂಪ ಅವರೇ, ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳ್ತೀನಿ. ಮುಖ ಸ್ಕ್ರಾಪ್ ಆಗಿದ್ದಾಗ ಸಿಕ್ತೇ ಇರೋದಕ್ಕೆ ಮುಖ ಸರಿ ಹೋಗ್ತಿದ್ದಾಗ ಎಲ್ಲಿ ಸಿಕ್ತಾ? ಇದನ್ನ ನೋಡಿ, ವಿಧಿ ಆಟ ಅನ್ನೋದು ನನಗೆ ಪ್ಲಾಸ್ಟಿಕ್ ಸರ್ಜರಿ, ಅದು ಹಾಸ್ಪಿಟಲ್ ಅಲ್ಲಿ ಇವರು ವಾರ್ಡ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ.